ಕುಮಾರಸ್ವಾಮಿ ಕುಮಾರಸ್ವಾಮಿ ನಮ್ಮ ಚಿಕ್ಕತ್ತಿಗೆ ಕುಮಾರಸ್ವಾಮಿ, ನಮ್ಮ ಚಿಕ್ಕತ್ತಿಗೆ ಅಂತಂದರೆ ನಮ್ಮ ರಾಧಿಕಾ ಕುಮಾರಸ್ವಾಮಿ ಅವರನ್ನು ಹೋಗಿ ಒಂದ್ಸತಿ ನೋಡ್ಕೊಂಬಾ ಕುಮಾರಸ್ವಾಮಿ. ಅದು ನಿನ್ನ ಪರ್ಸನಲ್ಲು, ನಾನು ಹೇಳೋಂಗಿಲ್ಲ. ಬಟ್ ಒಂದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ, ನಮ್ಮ ರಾಧಿಕಾ ಕುಮಾರಸ್ವಾಮಿ ಮತ್ತು ಅತ್ತಿಗೆ ಮತ್ತು ನಿಮಗೆ ಆಗಿರುವಂಥ ಮಗು ಇದೆಯಲ್ಲ, ಆ ಮಗುವನ್ನು ಆ ನಿನ್ನ ಎಲೆಕ್ಷನ್ ಅಫಿಡವಿಟಲ್ಲಿ ತಗೊಂಬಾ ಕುಮಾರಸ್ವಾಮಿ. ಯಾಕೆ ಭಯ ಕುಮಾರಸ್ವಾಮಿ, ಯಾಕೆ ಭಯ? ಹಾಂ, ಆಕೆ ಗಂಡ ಅಂತ ನೀನು ಮಾಡ್ಕೊಂಡಿದ್ದಾಯಿತು, ಆ ಮಗುವನ್ನು ಪ್ರಪಂಚಕ್ಕೆ ಕರ್ಕೊಂಬಂದಿದ್ದಾಯಿತು. ಅಪ್ಪ ಅಪ್ಪ ನನಗೆ ನೀನು ಬೇಕಪ್ಪ, ಅಪ್ಪ ನಮ್ಮ ಅತ್ತಿಗೆ ನೀನು ಯಾಕೆ ಬೇಡಪ್ಪ, ಅಪ್ಪ ಅಪ್ಪ ತಿಂದ ಬಿಸಿ ತುಪ್ಪ ಅದೇ ತಪ್ಪೇ ತಪ್ಪಾಗೆ ಹೋಯ್ತಪ್ಪ, ಮಗನೇ ಮಗನೇ ನನಗೆ ನೀನು ಬೇಕಪ್ಪ, ಬೇಡ ಅನ್ನೋ ಅಮ್ಮ ಯಾಕೆ ಬೇಕಪ್ಪ. ಅಮ್ಮ ಏನೋ ಬೇಡ, ಮಗುಗೆ ತಂದೆ ಬೇಕಲ್ವಾ. ಆಮೇಲೆ ನಿಮ್ಮ ಸಂವಿಧಾನದಲ್ಲಿ ಹಕ್ಕು ಆ ಮಗುಗೂ ಇದೆ, ಆ ಹಕ್ಕಿನ ಪ್ರಕಾರ ಸುಳ್ಳು ಪ್ರಮಾಣ ಪತ್ರ ಎಲೆಕ್ಷನ್ ಕಮಿಷನ್ ಕೊಡೋದು, ಅದು ಒಂದು ಮಗುವಿನ ಹೆಸರನ್ನು ಬಚ್ಚಿಟ್ಟು ರಕ್ತ ಹಂಚ್ಕೊಂಡು ಹುಟ್ಟಿದಂಥ ಮಗುವಿನ ಹೆಸರನ್ನು ಬಚ್ಚಿಟ್ಟೋದು ಮಹಾ ಅಪರಾಧ. ಕೇಂದ್ರ ಮಂತ್ರಿಯಾಗಿ ಈ ಕೆಲಸ ಮಾಡಿರೋದಕ್ಕೆ ನನಗೆ ನಾಚಿಕೆ ಆಗುತ್ತೆ. ನಾನು ನೋಡಿದ್ರೆ AK-47 ಕುಮಾರಸ್ವಾಮಿ ಅಂತೀನಿ, ನೀವು ನೋಡಿದ್ರೆ ಇಂಥದ್ದೆಲ್ಲ ಲೀಕುಲ್ ಮಾಡ್ಕೊಂಬತ್ತಿದ. ಯಾವನ್ನಾದರೂ ಸುಪ್ರೀಂ ಕೋರ್ಟಲ್ಲಿ ಹಾಕರೆ ಒಂದು 8 ವರ್ಷ ನೀವು ಎಲೆಕ್ಷನ್ ನಿಂತ್ಕೊಳಂಗಿಲ್ಲ. ನಾನಂತೂ ಹಾಕಲ್ಲ, ಯಾಕಂದರೆ ಒಂದಲ್ಲ ಒಂದು ರೀತಿಯಲ್ಲಿ ನೀವು ನನಗೆ ಇನ್ಸ್ಪಿರೇಷನ್ನು. ನಾಳೆ ದಿನ CM ಆದರೂ ಕೂಡ ನಾನು ಖಂಡಿತ ಹೇಳ್ತೀನಿ, ಕುಮಾರಸ್ವಾಮಿ ಈಸ್ ಮೈ ಇನ್ಸ್ಪಿರೇಷನ್ ಅಂತ. ಕುಮಾರಸ್ವಾಮಿ ಕುಮಾರಸ್ವಾಮಿ, ನಾನು ನೋಡಿದ್ರೆ ಮೊನ್ನೆ ಮಾಡಿದ ಪ್ರೆಸ್ ಮೀಟ್ಗೆ AK-47 ಕುಮಾರಸ್ವಾಮಿ ಅಂತ ಬಿರ್ದು ಕೊಟ್ಟೆ. ಈಗ ನೀವು ನೋಡಿದ್ರೆ ಅವನು ಯಾರೋ ಬಸವರಾಜ್ ಏನೋ, ಅವನ ಕೈಯಲ್ಲಿ DYSP ಅಂತೆ, ಅವನನ್ನು ಇಟ್ಕೊಂಬತ್ತೀನಿ ಕುಮಾರಸ್ವಾಮಿ ಅಂತ ಹೇಳಿದನಂತೆ. ನಾನು ಎದುರ್ಕೊಳ್ಳಲ್ಲ ಅಂತ ನೋಡಿದ್ರೆ ಅಲ್ಲಿ ನಾನು ಕೊಟ್ಟಂಥ AK-47 ಬಿರ್ದಿಗೆ ನೀವು ಆ್ಯಸಿಡ್ ಹಾಕಿ ಸುಟ್ಬಿಟ್ಟಿದ್ದೀರ ಕುಮಾರಸ್ವಾಮಿ. ಕುಮಾರಸ್ವಾಮಿ ಕುಮಾರಸ್ವಾಮಿ ಅಲ್ಲ ಕುಮಾರಸ್ವಾಮಿ, ಸ್ಟ್ಯಾಂಡರ್ಡ್ ಒಂದೇ ಇರಲಿ. ಈಗ ನೀವೇ ಹೇಳಿದ್ರಿ ಸಿದ್ದರಾಮಯ್ಯನ ಮೇಲೆ 61 ಕಂಪ್ಲೇಂಟ್ ಇದೆ ಲೋಕಾಯುಕ್ತದಲ್ಲಿ ಅಂತ. ಇವ್ರು ಸಿದ್ದರಾಮಯ್ಯ ಯಾವತ್ತೂ ಪ್ರೆಸ್ ಮೀಟ್ ಮಾಡಿ ಇಂಥವನೇ ಕಂಪ್ಲೇಂಟ್ ಕೊಟ್ಟವನೆ, ಅವನ್ನ ನೋಡ್ಕೊತೀನಿ ಅಂತ ಯಾವತ್ತಾದರೂ ಹೇಳಿದ್ರಾ? ದಾಟ್ಸ್ ಅ ಜೆಂಟ್ಲ್ಮ್ಯಾನ್. ಅದೇ ರೀ ಪವರ್ ಆಫ್ ದ ಅಡ್ವೊಕೇಟು. ಹಾಂ, ಒಬ್ಬ ಅಡ್ವೊಕೇಟ್ಗಿರೋವಂಥ ಪವರ್ ಅದೇನೆ, ಕೇಸ್ಗೆ, ಜೈಲ್ಗೆ, FIR ಚಾರ್ಜ್ ಶೀಟ್ಗೆ, ಪೊಲೀಸರಿಗೆ ಡೋಂಟ್ ಕೇರ್. ಕುಮಾರಸ್ವಾಮಿ, ಈ ಒಂದು ತತ್ವವನ್ನು ಸಿದ್ದರಾಮಯ್ಯ ಅಳವಡಿಸ್ಕೊಂಡಿದ್ದಾರೆ. ಯಾಕೆ ಅಂದರೆ ಅವರು ಎಕ್ಸ್ ಅಡ್ವೊಕೇಟು. ನಾನು ನಿಮ್ಗೆ ಹೇಳೋದೇನು ಅಂತಂದರೆ, ಆ ಅಕ್ಕಪಕ್ಕ ಒಂದು ಬಿಳೆ ಇಡ್ಲಿ ಒಂದಷ್ಟು ಜನ ಮಡ್ಕೊಂಡು ಎಲ್ಲ ವೇಸ್ಟ್ ಮಾಡಿ, ನಾನು ತಿಳ್ದಂಗೆ ನೀವು ಒಂದು ಸತಿ ಬಿಸ್ನೆಸ್ ಫ್ಯಾನ್ ಫಿಲಮ್ ಮಹೇಶ್ ಬಾಬುದು ನೋಡಿ. ಓಕೆ, ಅದನ್ನು ನೋಡಿದ್ರೆ ನಿಮ್ಗೆ ಐಡಿಯಾ ಬರ್ತದೆ. ನಾನು ಹೇಳ್ಬೋದು ಮಹೇಶ್ ಬಾಬು ಥರ ನನ್ನ ಮಡ್ಕಳಿ ಅಂತ, ಆದರೆ ಬೇಡ, ಸಮಯ ಮೀರೋಗಿದೆ. ಈಗ ನೀವೇ ರಾಜಕೀಯದಿಂದ ಎಷ್ಟು ದಿನ ಇರ್ತಾರೋ ಯಾರಿಗೂ ಗೊತ್ತು. ಓಕೆ, ಏನೋ 100 ವರ್ಷ ಬಾಳಿ ಅದೆಲ್ಲ ನಾವು ಹೋಗಲಿ ಕುಮಾರಸ್ವಾಮಿ. ಆ ಪ್ರೆಸ್ ಮೀಟ್ ಮನೆ ಹಾಳಾಯಿತು. ನಿನ್ನನ್ನೇನೋ ಅರೆಸ್ಟ್ ಮಾಡೋಕ್ಕೆ ಬಂದರೆ ಪಕ್ಕದಲ್ಲಿ ಪ್ರದೀಪ್ ಇಲ್ವಾ, ಯಾಕೆ ಅಷ್ಟೊಂದು ಎದುರ್ಕೊಂತೀಯ? ಆಮೇಲೆ 10 ಲಕ್ಷ ಹುಡ್ಕೊಲ್ಲ ನೋಟಿಸ್ಗಳನ್ನು ಪೊಲೀಸರು ಕೊಡ್ತಾರೆ. ಯಾವುದಾದ್ರೂ ಸಾರ್ವಜನಿಕ ನಿಂತರ ನನಗೆ ನೋಟಿಸ್ ಕೊಡ್ತಾರೆ, ನನ್ನ ಕರ್ಕೊಂಡು ಹೋಗ್ತಾರೆ, ನಾನು ಎದುರಲ್ಲ ಅಂತ ಯಾರಾದರೂ ಪ್ರೆಸ್ ಮೀಟ್ ಮಾಡ್ತಾರಾ? ಕರ್ನಾಟಕದಲ್ಲಿ ಪೊಲೀಸವರು ಎತ್ತಾಕೊಂಡು ಹೋಗ್ತಾರೆ ಅಂತ ಪ್ರೆಸ್ ಮೀಟ್ ಮಾಡ್ತಾ ಏಕೈಕ ವೀರ ಅಂದರೆ ನೀನು ಒಬ್ಬನೇ ಕುಮಾರಸ್ವಾಮಿ. ಇಷ್ಟೊಂದು ಪುಕ್ಲ ಅಂತ ನನಗೆ ಗೊತ್ತೇ ಇರಲಿಲ್ಲ. ನಾನು ನೋಡಿದ್ರೆ AK-47 ಅದು ಇದು ಅಂತೆಲ್ಲ ಏನೇನೋ ಹೇಳ್ಬಿಟ್ಟೆ. ಅವ್ರು ನೋಡಿದ್ರೆ ಕಾಂಗ್ರೆಸ್ಸವರು ಒಂದು ಸುಮಾರು ನೋಡಿಲ್ಲ ಅಂದರು 10,000 ವಾಟ್ಸಪ್ ಹಾಕಿ ನನಗೆ ಗುಮ್ತಾವ್ರೆ. ಅಣ್ಣ ಜಗ್ಗಣ್ಣ, ನಿಮ್ಮ ಕುಮಾರಣ್ಣನ ಬಗ್ಗೆ ಇಷ್ಟೆಲ್ಲ ಹೇಳ್ದಲ್ಲ ಅಣ್ಣ, ಈಗ ನೋಡಲ್ಲಿ ಕಣ್ಣೀರು ಹಾಕ್ತಾವನಣ್ಣ. DYSP ಸ್ಕೆಚ್ ಹಾಕಿರೋದಕ್ಕೆ ಇನ್ಫಾರ್ಮೇಷನ್ ತೊಗೊಂಡು ಮೀಟ್ ಏನೋ ಪ್ರೆಸ್ ಮೀಟ್ ಮಾಡ್ತಾರೋ ಕುಮಾರಸ್ವಾಮಿ. ಜೈಲಿಗೆ ಹೋದ್ರೆ ಡಗ ಟಗ 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 ಅಂತ ನಾನು ಚಾಲೆಂಜ್ ಮಾಡಿದ್ದೀನಿ ಕುಮಾರಸ್ವಾಮಿ, ನೀನು ಜೈಲಿಗೆ ಹೋದ್ರೂ ಕೂಡ ಗಂಡು ಇದೇ ಥರ ಇರ್ತೀಯ ಅಂತ. ಅದಕ್ಕೆ ಒಂದು ಮನ್ಸು ಮಾಡ್ಬಿಟ್ಟು ನಾನು ಒಂದು ಸಜೆಷನ್ನು, ಒಂದು ಬಾರಿ ಜೈಲಿಗೆ ಹೋಗಿ ಬಂದರೆ DK-Shivakumar ಥರ ಒಳ್ಳೆ ಹೀರೋ ಆಗಿಬಿಡ್ತೀರ. DK-Shivakumar ಮುಗ್ದಲ್ಲಿ ಕಳೆ ನೋಡಿ, ರಾಜ್ ಕಳೆ ಬಂತು. ಯಾವಾಗ ಬಂದಿದ್ದದು? ತಿಹಾರ್ ಜೈಲಲ್ಲಿ ಒಂದು ಸ್ವಲ್ಪ ದಿವಸ ಇದ್ದಿದ್ದಕ್ಕೆ. ನನ್ನ ಕಳೆಯಲ್ಲಿ ಮುಖದಲ್ಲಿ ಕಳೆ ನೋಡು, ಬೆಂಗಳೂರು ಜೈಲಲ್ಲಿ ಬೊಮ್ಮಾಯಿ ನನ್ನ ಇರಿಸಿದ್ದಕ್ಕೆ ಬೊಮ್ಮಾಯಿ. ಆಮೇಲೆ ನನ್ನನ್ನು ಕಳಿಸಿದಂಥ ಏನೋ ಕಮಲ್ ಪಂತು ಬಟ್ಟೆ ಹಾಕೋಣಕ್ಕೆ ಆಗಲ್ಲ, ರಿಟೈರ್ಡ್ ಆಗಿಬಿಟ್ಟ. ಈಗ ಬೊಮ್ಮಾಯಿ ಕೂಡ ಸಮಯ ಅವನಿಗೆ ಬಟ್ಟೆ ಬಿಸ್ತದೆ. ಕುಮಾರಸ್ವಾಮಿ ಕುಮಾರಸ್ವಾಮಿ, ಒಬ್ಬ DYSP ನಿಮ್ಮನ್ನು ಎನ್ಕ್ವೈರಿ ಮಾಡ್ತಿದ್ದಕ್ಕೆ ಪ್ರೆಸ್ ಮೀಟ್ ಮಾಡೋ ನೀವು, ತಾವು ತಿಳ್ಕೊಬೇಕು ಸಾಮಾನ್ಯ ಜನ ಕನಿಷ್ಠ
10 ಲಕ್ಷ ಜನರಿಗೆ ಇದೇ ಪೊಲೀಸರು ನೋಟಿಸ್ ಕೊಡ್ತಾರೆ, ಠಾಣೆಗೆ ಕರ್ಕೊಂಬರ್ತಾರೆ, ಅವ್ರನ್ನ ಕೆದಕ್ತಾರೆ, ಅವ್ರನ್ನ ಹಿಂಡ್ತಾರೆ, ಅವ್ರಿಗೆ ಹಿಂಸೆ ಕೊಡ್ತಾರೆ. ನೀವು 2 ಸತಿ CM ಆಗಿ ಅದರ ನೋವು ಭಾವನೆಗಳನ್ನು ತಿಳ್ಕೊಂಡೇ ಇಲ್ಲ. ಹಾಗಾಗಿನೇ ಒಬ್ಬ DYSP ನಿಮ್ಮನ್ನು ಎತ್ತಾಕೊಂಬತ್ತೀವಿ ಅಂದಾಗ ಲಳಲಳಲ ಅಂತ ಅದುತ್ತೀರ. ಯಾಕ್ರಿ ಎದುರ್ಬೇಕು? ಒಬ್ಬ CM ಆಗಬೇಕು ಅಂತ ಹೇಳೋ ನೀವು ಕನಿಷ್ಠ ಸಿದ್ದರಾಮಯ್ಯ ಥರ 61 ಕೇಸನ್ನು ಹಾಕಿಸ್ಕೊಬೇಕು, ಆವಾಗಲೇ ಎಲಿಜಿಬಲ್. CM ಡಾನ್ ಇದ್ದಂಗೆ ಆ ಡಾ